Class 8, Exponents and Powers, Exercise 2.1 ಅಲ್ಲಿ ನಾವೀಗಾಗಲೇ 5th ಮೇನ್ ಅಲ್ಲಿರೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ 6th ಮೇನ್ ಅಲ್ಲಿರೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಎವಾಲ್ಯುಯೇಟ್ ನೋಡಿ, ಎವಾಲ್ಯುಯೇಟ್ ಅಂತ ಹೇಳಿದ್ರೆ ಈ ಕೊಟ್ಟಿರುವಂತಹ ಕ್ವಶನ್ ಅನ್ನ ಸಿಂಪ್ಲಿಫೈ ಮಾಡಿ ಇದರ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಿ ಅಂತ. ಓಕೆ, ಫಸ್ಟ್ ಕ್ವಶನ್, 1/3 ಹೋಲ್ ಟು ದಿ ಪವರ್ ಆಫ್ -1 ಮೈನಸ್ 1/4 ಹೋಲ್ ಟು ದಿ ಪವರ್ ಆಫ್ -1 ಹೋಲ್ ಟು ದ ಪವರ್ ಆಫ್ -1 ಅಂತ ಇದೆ. ಓಕೆ ನೋಡಿ, ಇಲ್ಲಿ ಒಳಗಡೆ 1/3 ಅನ್ನುವಂಥದ್ದು ಬೇಸ್ ಆಗಿದೆ, ಇದರ ಎಕ್ಸ್ಪೋನೆಂಟ್ -1 ಇದೆ, ಅಂದರೆ ಎಕ್ಸ್ಪೋನೆಂಟು ನೆಗೆಟಿವ್ ಆಗಿದೆ. ಇಲ್ಲೂ ಅಷ್ಟೇ, 1/4 ಅನ್ನುವಂಥ ಬೇಸಿನ ಎಕ್ಸ್ಪೋನೆಂಟು -1 ನೆಗೆಟಿವ್ ಆಗಿದೆ. ಫಸ್ಟಿಗೆ ಮಾಡೋಣ, ನೆಗೆಟಿವ್ ಎಕ್ಸ್ಪೋನೆಂಟ್ಗಳನ್ನು ಪಾಸಿಟಿವ್ ಮಾಡ್ಕೊಳ್ಳೋಣ. ಓಕೆ, 1/3 ಅನ್ನೋದು ನನಗೆ a/b ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, a/b ಹೋಲ್ ಟು ದಿ ಪವರ್ ಆಫ್ -m ಇತ್ತಪ್ಪ ಅಂದರೆ, ನೋಡಿ a/b ಅನ್ನೋದು ಒಂದು ಫ್ರ್ಯಾಕ್ಷನ್, ಇದರ ಎಕ್ಸ್ಪೋನೆಂಟು ನೆಗೆಟಿವ್ ಬಂದಿದೆ, -m ನೆಗೆಟಿವ್ ಬಂದಿದೆ. ಈ ನೆಗೆಟಿವ್ ಬಂದಿರೋ ಎಕ್ಸ್ಪೋನೆಂಟನ್ನು ಪಾಸಿಟಿವ್ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, a/b ಇದೆಯಲ್ಲ, ಇದನ್ನ b/a ಅಂತ ಬರುತ್ತ ತಕ್ಷಣವೇ ನೆಗೆಟಿವ್ ಎಕ್ಸ್ಪೋನೆಂಟ್ ಏನಾಗುತ್ತೆ, ಪಾಸಿಟಿವ್ ಆಗೋಗ್ಬಿಡುತ್ತೆ. ಇದೇ ರೀತಿ ಏನು ಮಾಡೋಣ, ಇವುಗಳನ್ನು ಚೇಂಜ್ ಮಾಡ್ಕೊಳೋಣ. ನೋಡಿ, 1/3 ಹೋಲ್ ಟು ದಿ ಪವರ್ ಆಫ್ -1 ಇದೆಯಲ್ಲ, ನೋಡಿ 1/3 ನಾನು 3/1 ಅಂತ ಬರಿತೀನಿ. ಗೊತ್ತಾಗ್ತಿದೆಯಾ, 1/3 3/1, ಯಾಕೆಂದರೆ a/b ಇರೋದನ್ನು b/a ಮಾಡಿದ್ದೀವಿ ಅಲ್ವಾ, ಅದಕ್ಕೆ 1/3 3/1 ಮಾಡಿದೆ. ಈ ರೀತಿ ನಾವು ಇಂಟರ್ಚೇಂಜ್, ನ್ಯೂಮರೇಟರ್ನ ಡಿನಾಮಿನೇಟರ್ಗೆ ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿದ ತಕ್ಷಣ -1 ಏನಾಗುತ್ತೆ, +1 ಆಗೋಗುತ್ತೆ. ನೋಡಿ, ಮೈನಸ್ಸಿಗೆ ಮೈನಸ್ ಹಾಗೆ ಬರ್ಕೊಳ್ತೀನಿ. 1/4 ಇದೆಯಲ್ಲ, ಇದನ್ನು 4/1 ಅಂತ ಬರುತ್ತ ತಕ್ಷಣ -1 ಇದ್ದಿದ್ದು +1 ಆಗುತ್ತೆ. ಹೋಲ್ ಟು ದಿ ಪವರ್ ಆಫ್ -1 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, 3/1 ಅಂತ ಇದೆಯಲ್ವಾ, 3/1 ಅಂದರೆ ನಾವು 3 ಅಂತಲೇ ಬರಿಬೋದು, ಹೋಲ್ ಟು ದಿ ಪವರ್ ಆಫ್ 1 ಅಂತ ಇದೆಯಲ್ವಾ, ಇಲ್ಲಿ 1 ಅಂತ ನಾವು ಬರೆದ್ರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ಅಲ್ಲಿ 1 ಇದ್ದೇ ಇರುತ್ತೆ. ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ ಬರಿತೀನಿ, 4/1 ಅಂದರೆ 4 ಆಗಿರುತ್ತೆ, ಪವರ್ 1 ಇರೋದ್ರಿಂದ ನಾನು ಇಲ್ಲಿ ಬರೆಯೋದಿಲ್ಲ. ನೆಕ್ಸ್ಟ್ ನೋಡಿ, ಹೋಲ್ ಟು ದಿ ಪವರ್ ಆಫ್ -1 ಇದೆ, -1 ಹಾಗೆ ಬರ್ಕೊಳ್ತೀನಿ. ಇಲ್ಲಿ ನೋಡಿ, 3, 4 ನಂಬರ್ಸ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 3 ಸೈನು ಪ್ಲಸ್ ಇದೆ, 4 ಸೈನು ಮೈನಸ್ ಇದೆ, ಪ್ಲಸ್ಸು ಮೈನಸ್ಸು ಸೈನ್ ಬಂತು, ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 4 3 ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ನೋಡಿ, 4 ಬಿಗ್ಗರ್ ಆಗಿರೋದ್ರಿಂದ ಈ ಬಿಗ್ಗರ್ ನಂಬರ್ನ ಸೈನ್ ಬರಿಬೇಕಾಗುತ್ತೆ, ಬಿಗ್ಗರ್ ನಂಬರ್ ಸೈನ್ ಏನಾಗಿದೆ, ಮೈನಸ್ ಆಗಿದೆ, ಹೋಲ್ ಟು ದಿ ಪವರ್ ಆಫ್ -1 ಆಯಿತು. ಓಕೆ, ಹೀಗೆ ಮಾಡಬೇಕು. ನೋಡಿ, ಇದರ ಬೇಸಿನ ಎಕ್ಸ್ಪೋನೆಂಟ್ ಏನಾಗಿದೆ, ನೆಗೆಟಿವ್ ಆಗಿದೆ. ನನಗೆ ಬೇಸಿನ ಎಕ್ಸ್ಪೋನೆಂಟು ನೆಗೆಟಿವ್ ಬರಬಾರ್ದು, ಪಾಸಿಟಿವ್ ಮಾಡ್ಕೋಬೇಕು. ಓಕೆ, ಯಾವ ರೀತಿ ಅಂತ ಹೇಳಿದರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಎ ಟು ದಿ ಪವರ್ ಆಫ್ -m ಬಂತಪ್ಪ ಅಂದರೆ ನಾವು ಏನು ಮಾಡ್ಬೋದು, 1/(a^2)+m ಅಂತ ನಾವು ಬರಿಬೋದು. ಇದೇ ರೀತಿಯಲ್ಲಿ ಚೇಂಜನ್ನು ಮಾಡ್ಕೊಳ್ತೀನಿ. ನೋಡಿ, -1 ಇರೋದು 1/(-1) ಹೋಲ್ ಟು ದಿ ಪವರ್ ಆಫ್, ಇದೆಯಲ್ಲ, ಇದರ ಹೋಲ್ ಟು ದಿ ಪವರ್ ಆಫ್ -1 ಇದೇನಾಗುತ್ತೆ, +1 ಆಗುತ್ತೆ. ಗೊತ್ತಾಗ್ತಿದೆಯಾ, -1 ಹೋಲ್ ಟು ದಿ ಪವರ್ ಆಫ್ -1 ಇದೆ, ನೆಗೆಟಿವ್ ಇರೋದನ್ನ ನಾನು ಏನು ಮಾಡಬೇಕು, ಪಾಸಿಟಿವ್ ಎಕ್ಸ್ಪೋನೆಂಟ್ ಮಾಡಬೇಕು. ಅದಕ್ಕೋಸ್ಕರ 1/(, ಇಲ್ಲೇನಿದೆ ಅದನ್ನೇ ಬರುತ್ತೀನಿ, -1 ಹೋಲ್ ಟು ದಿ ಪವರ್ ಆಫ್ -1 ಇದೇನಾಯಿತು, +1 ಆಗೋಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 1/(-1) ಟು ದಿ ಪವರ್ ಆಫ್ 1 ಇದೆಯಲ್ಲ, ಪವರನ್ನು ಬರೆಯೋದಿದೆ, ಅಂದರೆ ಯಾವುದೇ ಒಂದು ಬೇಸಿನ ಪವರ್ 1 ಆಗಿತ್ತು ಅಂದರೆ ಅದು ಬರೆಯಲಿಲ್ಲ ಅಂದರೂ ಅಲ್ಲಿ 1 ಇದ್ದೇ ಇರುತ್ತೆ. ಓಕೆ, ಇದೇ ಆನ್ಸರ್ ಆಗಿದೆ. ಆದರೆ ನಿಮಗೆ ಒಂದು ವಿಚಾರ ನೆನಪಾಗಿ ಇಟ್ಕೊಂಡಿರ್ರಿ, ಡಿನಾಮಿನೇಟ್ರಲ್ಲಿರುವಂಥ ನಂಬರಿಗೆ ಸೈನು ಮೈನಸ್ ಬರಬಾರ್ದು. ಹಾಗಾದರೆ ಏನು ಮಾಡೋಣ, ನೋಡಿ ಮೇಲೆ 1 ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಲ್ವಾ, ಓಕೆ, +(-) ಅನ್ನು ಮಾಡಿದರೆ ಆನ್ಸರ್ ಮೈನಸ್ ಬರುತ್ತೆ. ಮೇಲ್ 1 ಇದೆ, 1/(, ಕೆಳಗಡೆ 1 ಬರುತ್ತೆ. ನೋಡಿ, ಈ +(-) ಅಂದರೆ ಮೈನಸ್ ಬರುತ್ತೆ, ಮೈನಸ್ ಬರ್ಬಿಟ್ಟೆ, 1/(1)ನ್ನು ಬರ್ಕೊಂಡೆ. ನೋಡಿ, ಡಿನಾಮಿನೇಟ್ರಲ್ಲಿ 1 ಇತ್ತಪ್ಪ ಅಂತ ಹೇಳಿದರೆ ಅದನ್ನು ನಾವು ಬರೀಲಿಲ್ಲ ಅಂದರೂ ಸಹ ನಡೆಯುತ್ತೆ, ಮೈನಸ್. ನ್ಯೂಮರೇಟ್ರಲ್ಲಿ 1 ಇದೆ, 1 ಬರ್ಕೊಳ್ತೀನಿ, ಡಿನಾಮಿನೇಟ್ರಲ್ಲಿರೋ 1 ನಾನು ಬರೆಯೋದಿಲ್ಲ. ಹಾಗಾಗಿ ಈ ಫಸ್ಟ್ ಕ್ವಶನಿನ ಆನ್ಸರ್ ಏನು ಬರುತ್ತೆ, -1 ಬರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.
Second problem, 5 by 8 whole to the power of minus 7 into 8 by 5 whole to the power of minus 4 ide. Okay, ಇಲ್ಲಿ ಇರುವಂತ ಕ್ವೆಶ್ಚನ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪೋನೆಂಟ್ ಗಳು ಏನಾಗಿದೆ ನೆಗೆಟಿವ್ ಆಗಿದೆ ನೋಡಿ ಮೈನಸ್ 7 ಇದೆ ಮೈನಸ್ 4 ಇದೆ ಎಕ್ಸ್ಪೋನೆಂಟ್ ಗಳು ನೆಗೆಟಿವ್ ಆಗಿದ್ದಾಗ ನಾವೇನು ಮಾಡಬೇಕು ಅವುಗಳನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಬೇಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಎರಡರದ್ದು ಬೇಸ್ ಗಳು ಏನಾಗಿದೆ ಫ್ರ್ಯಾಕ್ಷನ್ ಬಂದಿದೆ ಓಕೆ ಫ್ರ್ಯಾಕ್ಷನ್ ಬಂದಾಗ ನೋಡಿ ಅದು ಯಾವ ಫಾರ್ಮಲ್ ಕಾಣಿಸ್ತಾ ಇದೆ ಅಂದರೆ ಎ ಬೈ ಬಿ ಫಾರ್ಮಲ್ ಕಾಣಿಸ್ತಾ ಇದೆ ಎಕ್ಸ್ಪೋನೆಂಟ್ ಏನಾಗಿದೆ ನೆಗೆಟಿವ್ ಆಗಿದೆ ಎ ಬೈ ಬಿ ಒಟ್ಟು ದಿ ಪರ ಮೈನಸ್ ಎಮ್ ಅಂತ ಬರ್ಕೊಂಡಿನಿ ನೆಗೆಟಿವ್ ಎಕ್ಸ್ಪೋನೆಂಟನ್ನು ಪಾಸಿಟಿವ್ ಆಗಿ ಮಾಡಬೇಕು ಅಂದರೆ ಎ ಬೈ ಬಿ ಇರೋದನ್ನು ನಾನು ಬಿ ಬೈ ಎ ಅಂತ ಬರೋದ ತಕ್ಷಣ ಏನಾಗುತ್ತೆ ಮೈನಸ್ ಎಮ್ ಇದ್ದಿದ್ದು ಪ್ಲಸ್ ಎಮ್ ಆಗುತ್ತೆ ಇದೇ ರೀತಿಯಾಗಿ ಇದನ್ನು ಕನ್ವರ್ಟ್ ಮಾಡಿ ಬರ್ಬಿಡೋಣ ನೋಡಿ 5 ಬೈ 8 ಇದೆ ಅಲ್ವಾ ಇದನ್ನು 8 ಬೈ 5 ಅಂತ ಬರಿತೀನಿ ಬರೋದ ತಕ್ಷಣ ಮೈನಸ್ 7 ಇದ್ದಿದ್ದು ಏನಾಯಿತು ಪ್ಲಸ್ 7 ಆಯಿತು ಇಂಟು ಓಕೆ ನೆಕ್ಸ್ಟ್ ಏನಿದೆ 8 ಬೈ 5 ಓಟ್ ಟು ದಿ ಪವರ್ ಆಫ್ ಮೈನಸ್ 7 ಇದೆ ಅಲ್ವಾ ಇದು ಕನ್ವರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಆದರೆ ನೋಡಿ ಇಲ್ಲಿ ನಾನು ಇದು ಫಸ್ಟ್ ಒಂದು ಕನ್ವರ್ಟ್ ಮಾಡಿದ ತಕ್ಷಣ 8 ಬೈ 5 ಬಂತು ಇಲ್ಲೂ ಏನಾಗಿದೆ 8 ಬೈ 5 ಇದೆ ಆದರೆ ನೆಗೆಟಿವ್ ಇದೆ ಎಕ್ಸ್ಪೋನೆಂಟು ಇದನ್ನು ನಾನು ಕನ್ವರ್ಟ್ ಮಾಡೋದಿಲ್ಲ ಹಾಗೇ ಬರ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ನೋಡಿ 8 ಬೈ 5 ಓಟ್ ಟು ದಿ ಪವರ್ ಆಫ್ ಮೈನಸ್ 4 ಇದನ್ನು ನಾನು ನೆಗೆಟಿವ್ ಎಕ್ಸ್ಪೋನೆಂಟನ್ನು ಕನ್ವರ್ಟ್ ಮಾಡಲಿಲ್ಲ ಯಾಕೆ ಅಂದರೆ ನೋಡಿ ಇಲ್ಲಿರುವಂಥ ಎರಡೂ ಬೇಸ್ಗಳು ಏನಾಗಿದೆ ಸೇಮ್ ಇದೆ 8 ಬೈ 5 8 ಬೈ 5 ಇದು ನನಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಎರಡು ಬೇಸ್ಗಳು ಸೇಮ್ ಇದೆ ಎಕ್ಸ್ಪೋನೆಂಟ್ಗಳು ಏನಾಗಿದೆ ಡಿಫ್ರೆಂಟ್ ಆಗಿದೆ ಈ ರೀತಿಯಾಗಿ ಬಂತು ಅಂದರೆ ನಾವು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ನನ್ನು ಮಾಡಬೇಕಾಗುತ್ತೆ ಇಲ್ಲಿರುವಂಥ ಎಕ್ಸ್ಪೋನೆಂಟ್ಗಳನ್ನು ಏನು ಮಾಡಬೇಕು ಆ್ಯಡ್ ಮಾಡಬೇಕು ಓಕೆ ಮಾಡೋಣ ನೋಡಿ ಬೇಸು 8 ಬೈ 5 8 ಬೈ 5 ಇದೆ ಅಲ್ವಾ 8 ಬೈ 5 ಅನ್ನು ಹಾಗೆ ಬರ್ಕೊಳ್ತೀನಿ ಓ ಟು ದಿ ಪವರ್ ಆಫ್ ನೋಡಿ ಎಕ್ಸ್ಪೋನೆಂಟ್ 7 ಇದೆ ಎಕ್ಸ್ಪೋನೆಂಟನ್ನು ನಾವೇನು ಮಾಡಬೇಕು ಆ್ಯಡ್ ಮಾಡಬೇಕಲ್ವಾ ಪ್ಲಸ್ ಅಂತ ಬರ್ಕೊಳ್ತೀನಿ ಇಲ್ಲಿ ಎಕ್ಸ್ಪೋನೆಂಟ್ ನೆಗೆಟಿವ್ ಇದೆ ಓಕೆ ಬ್ರ್ಯಾಕೆಟನ್ನು ಹಾಕ್ಕೊಂಡು ಮೈನಸ್ 4 ಅನ್ನು ಬರ್ಕೊಳ್ಳೋಣ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಏನಾಗುತ್ತೆ ನೋಡೋಣ 8 ಬೈ 5 ಓ ಟು ದಿ ಪವರ್ ಆಫ್ 77 ಬರಿತೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ 4ಗೆ 4 ಅನ್ನು ಬರ್ಕೊಳ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ 8 ಬೈ 5 ಓ ಟು ದಿ ಫರ್ ಆಫ್ ನೋಡಿ 7ಗೆ ಸೈನ್ ಪ್ಲಸ್ ಇದೆ 4ಗೆ ಮೈನಸ್ ಇದೆ ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು 7ಅಲ್ಲಿ 4ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 3 ಬರುತ್ತೆ 7 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಏನು ಬರುತ್ತೆ ಪ್ಲಸ್ ಬರುತ್ತೆ 7ನ ಸೈನ್ ಪ್ಲಸ್ ಇರೋದ್ರಿಂದ ಇದರದ್ದು ಪ್ಲಸ್ 3 ಆಯಿತು 8 ಬೈ 5 ಓ ಟು ದಿ ಪವರ್ ಆಫ್ 3 ಆನ್ಸರ್ ಬಂದಿದೆ ಇದನ್ನೇ ನಾವು ಆನ್ಸರ್ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಅಥವಾ ಅವರು ಎವಾಲ್ಯೇಟ್ ಅಂತ ಹೇಳಿರೋದನ್ನ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು ನೋಡಿ ಇದು ನನಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಎ ಬೈ ಬಿ ಓ ಟು ದಿ ಪವರ್ ಆಫ್ ಎಮ್ ರೀತಿಯಾಗಿ ನನಗೆ ಕಾಣಿಸ್ತಾ ಇದೆ ಎ ಬೈ ಬಿ ಓ ಟು ದಿ ಪವರ್ ಆಫ್ ಎಮ್ ಅಂತ ಹೇಳಿದರೆ ಇದನ್ನು ನಾವು ಎಮ್ ಯಾವ ರೀತಿಯಾಗಿ ಬರಿಬೇಕು ಅಂದರೆ ನೋಡಿ ಎಕ್ಸ್ಪೋನೆಂಟ್ ಎಮ್ ಇದೆಯಲ್ಲ ಇದು ಎಗೂ ಸೇರಿದೆ ಮತ್ತು ಬಿಗೂ ಸೇರಿದೆ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ರೀತಿಯಾಗಿ ನಾವು ಬರಿಬೇಕಾಗುತ್ತೆ ಹಾಗಾದರೆ ಇದನ್ನು ಬರೆಯೋಣ 8 ಟು ದಿ ಪವರ್ ಆಫ್ 3 ಡಿವೈಡ್ ಬೈ 5 ಟು ದಿ ಪವರ್ ಆಫ್ 3 ಅಂತ ನಾವು ಬರಿಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ 8 ಟು ದಿ ಪವರ್ ಆಫ್ 3 ಅಂತ ಹೇಳಿದರೆ 8ಅನ್ನು ನೋಡಿ 8 ಟು ದಿ ಪವರ್ ಆಫ್ 3 ಅಂದರೆ 8ಅನ್ನು ನಾವೇನು ಮಾಡಬೇಕು 3 ಟೈಮ್ ಮಲ್ಟಿಪ್ಲೈ ಮಾಡಬೇಕು 8 ಏಟ್ಸ 64 ಬರುತ್ತೆ 64 ಏಟ್ಸ 512 ಬರುತ್ತೆ ಹಾಗಾದರೆ 8 ಟು ದಿ ಪವರ್ ಆಫ್ 3 ಅಂತ ಹೇಳಿದರೆ 512 ಬರುತ್ತೆ ಡಿವೈಡ್ ಬೈ ಎ 5 ಟು ದಿ ಪವರ್ ಆಫ್ 3 ಅಂತ ಹೇಳಿದರೆ ಮೀನಿಂಗ್ ಇಷ್ಟೇ 5ಅನ್ನು 3 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ 5 5 25 25 5 125 ಬರುತ್ತೆ ಹಾಗಾಗಿ 5 ಟು ದಿ ಪವರ್ ಆಫ್ 3 ಅಂತ ಹೇಳಿದರೆ ಆನ್ಸರ್ ಎಷ್ಟು 125 ಬರುತ್ತೆ ಆನ್ಸರ್ 512 ಡಿವೈಡ್ ಬೈ 125 ಆನ್ಸರ್ ಬರುತ್ತೆ ನೋಡಿ ಈ ಸ್ಟೆಪ್ಪಿಗೆ ನೀವು ಸ್ಟಾಪ್ ಮಾಡಿದ್ರು ರೈಟ್ ಆಗಿರುತ್ತೆ ಅಥವಾ ಈ ಸ್ಟೆಪ್ಪಿಗೆ ಸ್ಟಾಪ್ ಮಾಡಿದ್ರೆ ರೈಟು ಇದು ಫೈನಲ್ ಆನ್ಸರ್ ಇದನ್ನೇ ನಾವು ತಗೊಳ್ಳೋದು ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ